ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಾಜ್ ಚಾನಲ್ಗೆ. ನಾನಿಲ್ಲಿ ಬೆಳಗಿನ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡಬೇಕಾಗಿತ್ತು, 11 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಅದಕ್ಕೆ ನೋಡಿ, ದೀಪ, ತುಳಸಿ ಗಿಡದ ಹತ್ರ ಎಲ್ಲ ದೀಪ ಅಂಟಿಸಿ. ಮನಿ ಪ್ಲ್ಯಾಂಟ್ ಗಿಡ ನೋಡಿ, ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದು ಎಷ್ಟು ಚಿಕ್ಕದಾಗಿತ್ತು, ಇವಾಗ ನೋಡಿ ಇಷ್ಟು ಉದ್ದ ಬಂದಿದೆ. ಸ್ವಲ್ಪ ಹುಳ ಏನೋ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಮಧ್ಯದಲ್ಲಿ ಅದು ಎಲೆ ಒಂದು ಸ್ವಲ್ಪ ಇದಾಗ್ತಿತ್ತು. ಇವಾಗ ನೋಡಿ, ದೇವ್ರಿಗೆ ದೀಪ ಅಣಿಸಿದ್ರೇ ಒಂದು ಸಮಾಧಾನ. ಕೆಲಸ ಪೂಜೆ ಎಲ್ಲ ಮುಗೀತು, ದೇವ್ರ ದೀಪ ಎಲ್ಲ ಪೂಜೆ ಮಾಡಿ ಟಿಫನ್ ಬಂದು ನಾನು ಟೊಮೊಟೊ ಒಗ್ಗರಣೆಯನ್ನು ಮಾಡಿದೆ. ಟೊಮೊಟೊ ಗೊಜ್ಜಲ್ಲ, ಅದು ಟೊಮೊಟೊ ಒಗ್ಗರಣೆ. ರೈಸ್ ಎಲ್ಲ ಇದೆ ಮಾಡಿಟ್ಟಿದ್ದು, ಟಿಫನ್ನು ಕಳಿಸಿಟ್ಟಿದ್ದೆ. ಇಲ್ಲಿ ಬಂದು ಟೊಮೊಟೊ ಒಗ್ಗರಣೆ ಅಂದರೆ ಈ ಥರ ಬರುತ್ತೆ. ಇದು ಟೊಮೊಟೊ ಗೊಂಬರ್ ಪುಡಿ, ಸಾಂಬಾರ್ ಪುಡಿ ಹಾಕಲ್ಲ, ಇದು ಒಂದಿದ್ದು ಮೆಣಸಿನಕಾಯಿ ಟೈಪು. ನಾನು ಬೆಳಗ್ಗೆ ಬಂದು ಟೊಮೊಟೊ ಒಗ್ಗರಣೆಯನ್ನು ಮತ್ತು ಟಿಫನ್ ಮಾಡಿದ್ದೆ. ನಂದು ಇನ್ನೂ ಆಗಿಲ್ಲ, ನಾನು ಮಾಡಬೇಕು. ಒಂದು ಕಡೆ ಹೊರಗಡೆ ಹೋಗೋದಿದೆ, ನನ್ನ ಮಗ ಇವಾಗ ಹಾಲಿಡೇಸ್ ಅಲ್ವಾ. ನೋಡಿ ಪಾಪ, ಆಚೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮ ಅತ್ತೆ ಮಗಳು ಹಾಸ್ಪಿಟಲ್ ಅಡ್ಮಿಟ್, ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಿದ್ದೆ ಅಷ್ಟೇ. ಮತ್ತೆ ಮನೆಗೆ ಹೋಗಿರಲಿಲ್ಲ, ಅದಕ್ಕೆ ಫಸ್ಟು ಹೋಗಿ ಬಂದ್ಬಿಡೋಣ. ಅಲ್ಲಿಂದ ಹೋಗೋದು ವೀಡಿಯೋ ಮಾಡ್ತೀನಿ, ಬನ್ನಿ. ಹಾಗೆ ಟೊಮೊಟೊ ಒಗ್ಗರಣೆ ಅನ್ನ ಇದೆ. ನಾನು ಅರಶಿನ ಪುಡಿ ಹಾಕಿಲ್ಲ, ಜಾಸ್ತಿ ಬಿಸಿಲಾಗಿ ಇಟ್ಟು ಅಂತ ಅರಶಿನ ಪುಡಿ ಹಾಕಿಲ್ಲ. ಬೂದಿ ಟೊಮೊಟೊ ಒಗ್ಗರಣೆ ಅನ್ನ ಟೇಸ್ಟಿಯಾಗಿ ಚೆನ್ನಾಗಿ ಏನಾದರೂ ನೆನ್ಸ್ಕೊಳಕ್ಕಿರ್ಬೇಕಲ್ಲ, ಯಾವುದಾದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಆಯಿತು, ಬನ್ನಿ. ಇವಾಗ ಹೊರಗಡೆ ಹೋಗೋದಿದೆ, ಬನ್ನಿ. ಎಲ್ಲ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆಲಿ ಕರ್ಕೊಂಡು ಹೋಗೋದು, ಬನ್ನಿ ಹೋಗೋಣ. ಇವ್ರ ಮನೆಗೆ ಹೋಗಬೇಕು ಅಂದರೆ ಒಂದು ನಮ್ಮ ಯಜಮಾನರು ಡ್ರಾಪ್ ಮಾಡಿಬಿಟ್ಟು ಹೋಗ್ತಾಯಿದ್ರು. ಇದು ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಆಗಿರೋದ್ರಿಂದ ಅವರು ಕೆಲಸಕ್ಕೆ ಹೋಗಿದ್ರಲ್ಲ, ಅವ್ರು ಬಿಡೋಕ್ಕಾಗಲಿಲ್ಲ. ಅದಕ್ಕೆ ಈ ಲೈನಲ್ಲಿ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಕೂಲಾಗಿತ್ತು ಅಂದರೆ, ಫುಲ್ಲು ಇದು ಕಾಣಿಸ್ತಾ ಇರೋದು ಹೊಂಗೆ ಮರ, ಅಷ್ಟು ತಂಪಾಗಿತ್ತು. ಮತ್ತು ಈ ಬಿಸಿಲಲ್ಲಿ ಇದು ಆಲ್ರೆಡಿ ಒಂದು ಸಲ ವೀಡಿಯೋ ನಿಮ್ಗೆ ತೋರಿಸಿದ್ದೆ, ಇನ್ನೂ ಒಂದು ಸಲ ಮಾಡ್ತಾ ಇದ್ದೀನಿ. ಡಬಲ್ ರೋಡ್ ಹತ್ರ ಬರುತ್ತೆ ಇದು. ಎಷ್ಟು ಹೂವು, ನಾವು ದೇವ್ರ ಮನೇಲಿ ಹೂವು ಇಟ್ಟರು ಅಷ್ಟು ಬಾಡೋಗುತ್ತೆ. ಇದು ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ, ಒಂದೊಂದು ಹೂವನು ಒಂದೊಂದು ಕಲರ್ ಇತ್ತು. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ರೂಟಲ್ಲಿ ಓಡಾಡಬೇಕು ಅಂದಾಗ. ಅದಕ್ಕೆ ಇಲ್ಲೂ ಒಂದು ವೀಡಿಯೋ ಮಾಡಿಕೊಂಡೆ. ಪಿಂಕು, ಡಾರ್ಕ್ ಪಿಂಕು, ಲೈಟ್ ಪಿಂಕ್ ಎಲ್ಲ ಥರದ್ದು ಹೂವು ಚೆನ್ನಾಗಿತ್ತು ನೋಡಿ. ಆಮೇಲೆ ನಾನು ಫೋನ್ ಮಾಡಿದ್ದು, ನಮ್ಮ ಮನೆಯವರು ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದಾಗ ನಮ್ಮ ಭಾವಕ್ಕೆ ಫೋನ್ ಮಾಡ್ತೀನಿ ಇನ್ನೊಂದು ಸಲ. ಅಂದರೆ ಅವ್ರಿಗೆ ಈ ಡಬಲ್ ರೋಡ್ ಮೇಲೆ ಹೋಗೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ ಅವ್ರ ಮನೆಗೆ. ಅದಕ್ಕೆ ನಾನು ಒಂದು ಮಾತು ನಮ್ಮ ಭಾವವ್ರಿಗೂ ಕೇಳೋದ್ರಿಂದ ಬಿಡ್ತಾರೇನೋ ಅಂತ ಕೇಳಿದೆ. ಅವರು ಅದೇ ಟೈಮ್ಗೆ ಆ ರೂಟಲ್ಲಿ ಹೋಗೋ ಟೈಮ್ ಆಗಿತ್ತು. ಅದಕ್ಕೆ ನನ್ನನ್ನು ನನ್ನ ಮಗನೂ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡೋಗಿ ಬಿಟ್ಟರು. ಬಿಟ್ಟು ಅವ್ರು ಹಾಗೆ ಹೋದರು ಕೆಲಸಕ್ಕೆ, ಬಂದ್ವಿ ಮನೆ ಹತ್ರ. ನಾನು ಇಲ್ಲಿಗೆ ಬರಬೇಕಂದ್ರೆ ಫೋನ್ ಕಾಲ್ ಮಾಡಿಬಿಟ್ಟೆ ಹೋಗಿದ್ದೆ. ನಮ್ಮ ಅತ್ತೆ ಇರ್ತಾರೆ ಇರಲ್ವೋ, ಇಲ್ಲಾಂದರೆ ಅವ್ರ ಮನೆಗೆ ಹೋಗಿರ್ತಾರೇನೋ ಅಂದ್ಬಿಟ್ಟು ಫೋನ್ ಕಾಲ್ ಮಾಡಿ ಹೋಗಿದ್ದೆ. ಅಲ್ಲಿ ನನ್ನ ಮಗ ನಿಂತು ಬೆಲ್ಲು ಹೊಡಿತಾ ಇದ್ದ. ಫೋನ್ ಮಾಡಿ ಹೋದ್ರು ನಮ್ಮ ಅತ್ತೆ ನನ್ನ ಹತ್ರ ಏನು ಸುಳ್ಳು ಹೇಳಿದಾರೆ ಗೊತ್ತಾ, ಇವತ್ತೇ ಆಫೀಸ್ಗೆ ಹೋದ್ಲಾ ಫೋನ್ ಮಾಡಿ ಏನೇನು ಹೇಳ್ದಾಯ್ತಾ ನನಗೆ. ನಿನಗೆ ಹೇಳಿದ್ರೆ ಎಲ್ಲಿ ಗೊತ್ತಿದೆಯಲ್ಲ, ಬಾ ನೋಡ್ದ ನಾನೇನು ಪೇಷಂಟ್ ಇರ್ತಾಳೆ ಅಂತ ಬಂದ್ರೆ. ಹಾ ಮತ್ತೆ ಏನತ್ತ ನೀನು, ಏ ಏನಪ್ಪ ಅಂದರೆ ಹಾಸ್ಪಿಟಲ್ಗೆ ಅಷ್ಟೇ ನಾನು ಹೋಗಿದ್ದು ನೋಡ್ಕೊಂಬರೋಕ್ಕೆ, ಮನೆಗೆ ಹೋಗಿದ್ದಿದ್ದೆ ಇವತ್ತು. ಏನು ನಮ್ಮ ಅತ್ತೆ ಹೇಳೇ ಇರಲಿಲ್ಲ ಅವಳು ಡ್ಯೂಟಿಗೆ ಹೋಗಿದ್ದಾಳೆ ಅಂತ. ಫೋನ್ ಕಾಲ್ ಕೊಟ್ಟರು, ಮಾತಾಡಿದೆ. ಅದಕ್ಕೆ ಅವಳು ಹೇಳ್ತಾ ಇದ್ಲು, ಪೇಷಂಟ್ ನೋಡೋಕ್ಕೆ ಎಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ದಾಳೆ ಅಂತ ಕೇಳ್ತಾ ಇದ್ಲು. ಈ ವುಡ್ ವರ್ಕ್ ಎಲ್ಲ ನೋಡಿ, ಇದು ಕಾರ್ವಿಂಗ್ ವರ್ಕ್ ಎಷ್ಟು ಚೆನ್ನಾಗಿತ್ತು. ಅವ್ರ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ, ದೇವ್ರ ಮನೆಯೇ ಈ ಥರ ಮಾಡಿಸಿದ್ದಾರೆ ವುಡ್ ವರ್ಕಲ್ಲಿ. ಇದು ನಮ್ಮ ಮನೆಯವರೇ ಮಾಡಿಕೊಟ್ಟಿರೋದು, ದೇವ್ರ ವಿಗ್ರಹ ಎಲ್ಲ ಬೇರೆಯವ್ರು ಕೆತ್ತಿರೋದು. ಈ ಥರ ಶೋಕೇಶ್ ವರ್ಕೆಲ್ಲ ನಮ್ಮ ಮನೆಯವರು ಮತ್ತು ಇನ್ನೊಬ್ಬರು ಕೆಲಸದವ್ರು ಇರ್ತಾರಲ್ಲ ಅವರು ಸೇರಿ ಮಾಡಿರೋದು. ನಾನು ಬಂದಿರಲಿಲ್ಲ, ಇದು ವರ್ಕ್ ಆದಾಗಿಂದ ನಾನು ಬಂದಿರಲಿಲ್ಲ, ಇದಕ್ಕೆ ಬಂದಿದ್ದು. ಅವ್ರು ಫೋನ್ ಮಾಡಿ ಮಾಡಿ ಕೂಗ್ತಾ ಇರಲಿ, ಯಾವಾಗ ಬಂದು ನೋಡ್ತೀಯ ನೋಡೋಣ ಅಂತ. ನೋಡಿ, ಈ ಥರ ಎಲ್ಲ ಟಿ ವಿ ಸ್ಟ್ಯಾಂಡು. ಆ ಶೀಟ್ ಇಷ್ಟ ಆಯಿತು ಕಲರ್ ಎಲ್ಲ ನನಗೆ. ಇದೆಲ್ಲ ಒರಿಜಿನಲ್ ನೋಟಲ್ಲ, ಡೂಪ್ಲಿಕೇಟ್, ಆಟ ಆಡೋ ನೋಟಿದ್ರು ನೋಡಿ. ಇವ್ರ ಮನೆಗೆ ನಾನು ಬರಬೇಕು ಅಂದ್ಕೊಂಡು ತುಂಬ ದಿನ ಅಂದ್ಕೊಂಡಿದ್ದೆ.
ಆಗಲಿಲ್ಲ. ಬಂದೆ ಅಂದರೆ ಅವಳು ಇದೇ ಫಸ್ಟು 1.5 ತಿಂಗಳಾಗಿತ್ತಂತೆ ಡ್ಯೂಟಿಗೆ ಹೋಗಿದ್ದಾಳೆ, ನನಗೆ ಗೊತ್ತಿರಲಿಲ್ಲ. ನಮ್ಮ ಅತ್ತೆ ಹೇಳ್ದಿರನೇ ಕರೆಸ್ಕೊಂಡಿದ್ದಾರೆ. ಇಲ್ಲಿ ಮಕ್ಕಳು ಪಾಪ ಎಲ್ಲೋ ಹೋಗಿದ್ರು, ಅವರು ಈ ಕಡೆ ಮದುವೆ ಇತ್ತು ಅಂದ್ಬಿಟ್ಟು ಹೋಗಿ ಬಂದು ಇವಾಗ ನೋಡಿ ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಕೂತಿದ್ರು. ಮದುವೆಗೆ ಹೋಗಿದ್ದಾರೆ, ಅಲ್ಲಿ ಊಟನೇ ಮಾಡಿಲ್ಲ ಇಬ್ಬರು ಮಕ್ಕಳು. ಅದಕ್ಕೆ ಅವ್ರ ಅಜ್ಜಿ ಬಂದಾಗಿಂದ ಕೂಗ್ತಾ ಇದ್ದಾರೆ, ಊಟ ಮಾಡ್ರು ಊಟ ಮಾಡ್ರು ಅಂತ. ಇಬ್ಬರು ಆಟ ಆಡೋದ್ರಲ್ಲೇ ಕೂತ್ಕೊಂಬಿಟ್ಟಿದ್ದಾರೆ. ನನಗೂ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಒಬ್ಬೊಬ್ರು ಒಂದು ಕೆಲಸ, ಅವ್ರು ಆಟ ಆಡೋಕೆ ಕೂತಿದ್ರು ನೋಡಿ, ಇಲ್ಲಿ ಹುಡುಗರೆಲ್ಲ ಮತ್ತೆ ಆಟ ಆಡೋಕೆ ಕೆಳಗೆ ಹೋದ್ರು ಅಂದ್ಬಿಟ್ಟು ನಾನು ಮಾಡಿ ಮೇಲೆ ಒಂದು ಗಿಡಗಳು ಬೆಳೆಸಿರ್ತಾರಲ್ಲ ತೋರಿಸೋಣ ಅಂತ ನಿಮಗೆ ಕರ್ಕೊಂಡೋಗ್ತಾ ಇದ್ದೀನಿ. ಟೆರೆಸ್ ಮೇಲೆ ಗಾರ್ಡನ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹಸಿಮೆಣಸಿನ್ಕಾಯಿ ಗಿಡ, ತುಂಬೆ ಹೂವು ಎಷ್ಟು ಚೆನ್ನಾಗಿದೆ. ರೋಸು, ತುಳಸಿ ಗಿಡ ಎಷ್ಟು ಗಿಡಗಳು ಬೆಳೆಸಿದ್ದಾರೆ ನೋಡಿ ಟೆರೆಸ್ ಮೇಲೆ. ಕರಿಬೇವು ಗಿಡನೂ ಸಹ, ಶೋ ಗಿಡ, ಮಲ್ಲಿಗೆ ಗಿಡ ಅಂದ್ಕೊತೀನಿ ಇದು. ಹಾಂ, ಮಲ್ಲಿಗೆ ಮಗು ನೋಡಿ, ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಅಶ್ವತ್ಥ ಮರದ್ದು ನೋಡಿ, ಇಲ್ಲೇ ಬೆಳೆಸಿದಾರು, ಪೂಜೆ ಮಾಡಿದ್ರೆ ಒಳ್ಳೇದಲ್ವಾ. ಅಶ್ವತ್ಥ ಗಿಡನ ನಾವು ಮರ ಆಗಿ ನೋಡಿರ್ತೀವಿ ದೇವಸ್ಥಾನದ ಹತ್ರ, ಅದೇ ನಾವು ಪೂಜೆ ಎಲ್ಲ ಮುಗ್ದಾದ್ಮೇಲೆ ಇಲ್ಲೇ ನಾವು 9 ರೌಂಡ್ ಹಾಕಿದ್ರೆ ತುಂಬ ಒಳ್ಳೆಯದು. ತುಂಬೆ ಗಿಡ, ತುಂಬೆ ಹೂವು ಶಿವನಿಗೆ ತುಂಬ ಶ್ರೇಷ್ಠವಾದದ್ದು. ಎಷ್ಟು ಚೆನ್ನಾಗಿ ಈ ಚಿಕ್ಕ ಗಿಡದಲ್ಲಿ ನಡೆಯಿದ್ರೆ ಪುದೀನ ಒಣಗಿ ಹೋಗಿದೆ. ಇಷ್ಟು ಕರಿಬೇವು ಸಾಕಲ್ವಾ, ಎಷ್ಟು ಚೆನ್ನಾಗಿರುತ್ತೆ ಕರಿಬೇವು ಎಲ್ಲ, ಎಷ್ಟು ಫ್ರೆಶ್ ಆಗಿದೆ. ತುಳಸಿದು ಗಿಡ, ಶೋ ಗಿಡಗಳು ಜಾಸ್ತಿ ಬೆಳೆದ ನಿಂಬೆಹಣ್ಣು ಗಿಡ ಎಷ್ಟು ಇಲ್ಲಿ ನಿಂಬೆಹಣ್ಣು ಗಿಡ. ನಾವು ಅಂದ್ಕೊತೀವಿ ಬೆಂಗಳೂರಲ್ಲಿ ಈ ಥರ ಎಲ್ಲ ಬೆಳ್ಸೋಕ್ಕಾಗಲ್ಲ ಅಂತ ನೋಡಿ. ಮೇಲೆ ಫುಲ್ಲು ಟೆರೆಸು, ಇವರು ಬರೀ ಗಿಡ ಬೆಳ್ಸೋಕ್ಕೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನಿಂಬೆಹಣ್ಣು ಗಿಡ ನೋಡಿ ಎಷ್ಟು ಚೆನ್ನಾಗಿ ಡ್ರಮ್ಮು, ನೀರದ್ದು ಡ್ರಮ್ ಬರುತ್ತಲ್ಲ ಅದರಲ್ಲಿ ವೇಸ್ಟ್ ಆಗಿರೋದ್ರಲ್ಲಿ ಬೆಳೆಸಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಚಿಕ್ಕ ಚಿಕ್ಕದಾಗಿದೆ ಇನ್ನು. ಆಮೇಲೆ ಇಲ್ಲಿ ನೋಡಿ ಪರಂಗಿ ಗಿಡ, ವಾವ್ ಎಷ್ಟು ಚೆನ್ನಾಗಿದೆ ಪರಂಗಿ ಗಿಡ. ಇಲ್ಲೊಂದು ಕರಿಬೇವು ಗಿಡ ಇದೆ, ನಾನು ಎಷ್ಟು ಟ್ರೈ ಮಾಡ್ತೀನಿ ಕರಿಬೇವು ಗಿಡ ಬೆಳೆಸೋಕ್ಕೆ. ಇಲ್ಲಿ 3 ಗಿಡ ಇದೆ, ಎಷ್ಟು ಖುಷಿ ಆಗ್ತಾಯಿದೆ ಈ ಥರ ನೋಡಿ, ನನಗೂ ಖುಷಿ ಆಗ್ತಾಯಿದೆ. ಕರಿಬೇವು ಗಿಡ ಅದು ಬೆಳೆಸಿದ್ರೆ ಒಳ್ಳೆಯದು, ಹೆಂಗೆ ನೋಡಿ ಫ್ರೆಶ್ ಆಗೂ ಇರುತ್ತೆ, ಒಳ್ಳೆ ಕಣ್ಣಿಗೆ ತುಂಬ ಒಳ್ಳೆಯದು ಕರಿಬೇವು ನೋಡಿ. ಇಲ್ಲೇ ಒಂದು ತೋರಿಸಿದ್ನಲ್ಲ ಕರಿಬೇವು ಗಿಡ, ನಾವು ಆಗಾಗ ಅಂಗಡಿಲಿ ತಂದು ಒಣಗಿಸೋ ಬದಲು ಈ ಥರ 1 ಕಡ್ಡಿ 2 ಕಡ್ಡಿ ಫ್ರೆಶ್ ಆಗಿರುತ್ತೆ ಅವಾಗವಾಗ ತೆಗೆ ಕಿತ್ತೆ ಅಲ್ಲೇ ಮಾಡೋದ್ರಿಂದ ನೋಡಿ. ಇದು ಸೊಪ್ಪು, ಏನು ಸೊಪ್ಪು ಅಂತ ದಂಟಿನ ಸೊಪ್ಪು ಅಂತ ಅಂದ್ಕೊತೀನಿ ನೋಡಿ, ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಈ ಥರ ನಾವು ಬದನೆಕಾಯಿ ಗಿಡ ಎಲ್ಲ ಹಾಕ್ಕೊಂಡು ಮಲ್ಲಿಗೆ ಮಗು, ನಾನು ಎಷ್ಟು ಟ್ರೈ ಮಾಡಿದೆ ಮಲ್ಲಿಗೆ ಗಿಡ ಬೆಳೆಸೋಕ್ಕೆ ಆಗಲೇ ಇಲ್ಲ. ಮಲ್ಲಿಗೆ ಮಗು ರೋಸು, ಅದೇ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಪಿಂಕ್ ಪಿಂಕ್ ಕಲರ್ ಇದೆ, ಚೆನ್ನಾಗಿದೆ. ತುಂಬೆ ಗಿಡ, ಮಲ್ಲಿಗೆ ಗಿಡ, ಮತ್ತು ಕರಿಬೇವು ಜಾಸ್ತಿ ಇದೆ ಇಲ್ಲಿ, ತುಳಸಿ ಗಿಡ ನೋಡಿ. ಟೆರೆಸ್ ಮೇಲೆ ಇಷ್ಟೆಲ್ಲ ಬೆಳೆಸ್ಬೋದು, ಇನ್ನೂ ಜಾಗ ಇದೆ. ಸೂರ್ಯ ಮುಳುಗೋ ಟೈಮ್ ಆಯಿತು, ಸೂರ್ಯ ಮುಳುಗ್ತಾ ಇದೆ ನೋಡಿ. ಇದರಲ್ಲಿ ಬೆಳೆಸ್ಬೋದಲ್ಲ ಅಂತ ಒಂದು ಐಡಿಯಾ ಬರ್ತಾ ಇದೆ. ಎಷ್ಟೋ ಮನೆಗಳನ್ನ ನೋಡಿದ್ದೀನಿ ಬೆಳೆಸಿದ್ದಾರೆ ನೋಡಿ. ಕರಿಬೇವು ಎಷ್ಟು ಹೈಟಿಗೆ ಬಂದಿದೆ, ಅದು ನೀರು ಕ್ಯಾನ್ ಬರುತ್ತಲ್ಲ ಅದರಲ್ಲಿ ಬೆಳೆಸಿರೋದು. ಕರಿಬೇವು ಗಿಡ ಬೆಳೆಸ್ಬೇಕು ಅಂತ ನನಗೂ ಆಸೆ ನೋಡಿ, ಇಲ್ಲೂ ಬಂದಿದೆಯಲ್ಲ ಕರಿಬೇವು ಗಿಡ. ಪುದೀನ, ತುಂಬೆ ಗಿಡ, ತುಂಬೆ ಹೂವು ಅಂತಾರಲ್ಲ, ಅಶ್ವತ್ಥ ಮರ ನೋಡಿ ಅದನ್ನು ಒಂದು ಹಾಕಿ ಬೆಳೆಸಿದ್ದಾರೆ. ಬ್ರಹ್ಮಕಮಲ ಹೂವು ಅಂತಾರಲ್ಲ ಆ ಗಿಡ, ರಾತ್ರಿ ಹೊತ್ತು ಹೂವು ಅರಳುತ್ತಲ್ಲ, 1 ಕಡ್ಡಿ ಹಾಕಿದ್ರೆ ಸಾಕು ಇದು ನೀಟಾಗಿ ಹಂಗೆ ಹರಡ್ಕೊಂಡು ಹೋಗುತ್ತೆ ಬ್ರಹ್ಮಕಮಲ. ಯಾಕೋ ಇದೆಲ್ಲ ಎಲ್ಲೋ ಕಲರ್ ತಿರುಗಿಬಿಟ್ಟಿದೆ ಬಿಸಿಲಿಗೆ ಏನು ಅನ್ಸುತ್ತೆ. ಇನ್ನದು ಒಂದು ವಿಡಿಯೋ ಮಾಡ್ತಾ ಇದ್ದೀನಪ್ಪ, ಕಿಟ್ಟಿ ಇರುತ್ತಾ ಇದ್ದಾರೆ ನಮ್ಮ ಅತ್ತೆ.
ಕೆಲಸ ಕೆಲಸ ಅಂತ ಕೆಲಸದಲ್ಲೇ ಬ್ಯುಸಿ ಇದ್ದರು. ಒಂದು ಪಾತ್ರೆ ತೊಳೆಯೋಕ್ಕೂ ಬಿಡ್ತಾ ಇರಲಿಲ್ಲ. ನೀನೇ ಮನೇಲಿ ಮಾಡೋದಿರುತ್ತೆ, ಇಲ್ಲಿ ಬಂದಿದ್ದು ಆರಾಮಾಗಿರೋ ಅಂದ್ಬಿಟ್ಟು ನನ್ನನ್ನು ಹಾಗೇ ಬಿಟ್ಟಿದ್ರು. ಇನ್ನೇನು ಮಾಡೋದು ಅಂದ್ಬಿಟ್ಟು ಅದಕ್ಕೆ ಟೆರೆಸ್ ಮೇಲೆಲ್ಲ ಒಂದು ರೌಂಡು ವೀಡಿಯೋ ಮಾಡ್ಕೊಂಡ್ಬಂದೆ. ನಮ್ಮ ಅತ್ತೆ ಮಗು ಹೇಮಾ ಅಂತ, ಅವಳು ಡ್ಯೂಟಿಗೆ ಹೋಗೋ ಅಷ್ಟೊತ್ತಿಗೆ ಟಿಫನ್ನು ಅಡುಗೆ ಎಲ್ಲ ಬೆಳಗ್ಗೆ 5:30 ಎದ್ದು ಅವರು ಎಲ್ಲ ಮಾಡಿ ಇಟ್ಕೊಡ್ತಾರೆ. ಇದೊಂದು ಯೋಚನೆ ಇರೋಲ್ಲ ನೋಡಿ, ಇವಾಗ ಅದಕ್ಕೆ ನಾಳೆ ಬೆಳಗ್ಗೆಗೆ ಇವಾಗ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರ್ತಾರೆ. ಅದರಲ್ಲೂ ಊಟ ಮಾಡೋವರೆಗೂ ಬಿಟ್ಟಿಲ್ಲ. ನಮ್ಮಪ್ಪ ತಂಗಿ ಇವರು ವೀಡಿಯೋ ಹಾಗೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತೆ ಮಗಳು ಬಂದಿಲ್ಲ, ವೇಟಿಂಗಲ್ಲಿ ಇದ್ದೀವಿ. ಕಾಯ್ತಾ ಇದ್ದೀನಿ, ಬರ್ತಾಳೆ ಇವಾಗ, ಟೈಮ್ ಆಯಿತು. ಅವ್ರದ್ದು ಹಾಗೆ ವೀಡಿಯೋ ಮಾಡ್ತೀನಿ. ನೀನು ಬತ್ತ, ಅವರು ನಮ್ಮ ಅತ್ತೆ ಅನ್ನೋದಕ್ಕಿಂತ ನಮ್ಮ ಅತ್ತ ಅಂತ ರೂಢಿ ಮಾಡಿಸ್ಬಿಟ್ಟಿದ್ದಾರೆ, ತೆಲುಗುವಲ್ಲಿ ರೂಢಿ ಮಾಡಿಸಿದ್ದಾರೆ ಅವರು. ಮಧ್ಯಾಹ್ನನೇ ಫೋನ್ ಮಾಡಿರೋದ್ರಿಂದ 1 ಅವರು ಬೇಗನೆ ಬಂದಳು ಮನೆಗೆ, ನಾನು ಇರ್ತೀನಿ ಅಂತ ಬಂದಳು ಪಾಪ. ಅದರಲ್ಲಿ ಅವ್ರಿಗೆ ಆಪ್ರೇಷನ್ ಬೇರೆ ಆಗಿತ್ತು, ಸ್ಟಮಕ್ ಆಪ್ರೇಷನ್ನು ಆಗಿದ್ದರು. ಅದರಲ್ಲೇ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಾಳೆ. ಅದು 1.5 ತಿಂಗಳು ಏನೋ ರೆಸ್ಟ್ ತೊಗೊಂಡಿದ್ಲು, ಅವಾಗ ನಾನು ಬರೋಕ್ಕಾಗಲಿ ಹೋಗಲಿಲ್ಲ. ಅದಕ್ಕೆ ನೋಡಿ, ಇಲ್ದಿದ್ದ ಟೈಮ್ಗೆ ಹೋಗಿದ್ದೀನಿ. ಇವತ್ತೇ ಅವಳು ಸ್ಟಾರ್ಟಿಂಗ್ ಕೆಲಸಕ್ಕೆ ಹೋಗಿದ್ದಿದ್ದು. ಕೆಲಸಕ್ಕೆ ಹೋದರೆ ಇನ್ನೂ ಲೇಟ್ ಆಗುತ್ತೆ, 7:30 8 ಗಂಟೆ ಆಗುತ್ತೆ. ಪಾಪ ಅವ್ರ ಮಾವನು ಬಂದಿದ್ದರು, ನೋಡ್ಕೊಂಡು ಹೋಗೋಣ ಅಂತ ಅದೇ ಟೈಮ್ ನಾನು ಹೋಗಿದ್ದೆ. ಫ್ರೆಶ್ ಅಪ್ ಆಗಿ ಬರಲಿ ಅಂದ್ಬಿಟ್ಟು, ಆಮೇಲೆ ಮಾತಾಡೋದಿದ್ದೇ ಇರುತ್ತೆ ಅಂದ್ಬಿಟ್ಟು ಮಕ್ಕಳೆಲ್ಲ ಇಲ್ಲಿ ಆಟಾಡ್ಕೊತಾ ಇದ್ರು. ಅವಳು ಒಂದು ಡಿಪ್ಲೊಮಾ ಕೋರ್ಸ್ ಮಾಡಿ ಪ್ರೈವೇಟ್ ಕಂಪ್ನಿಲಿ ಜಾಬು ಹೋಗಿದ್ದಾಳೆ. ಇದು ಇವತ್ತಿಂದಲ್ಲ, ಅವಳು ಹೋಗ್ತಾ ಇರೋದೇ ಎಷ್ಟು, ನಾವು ಮದುವೆಗೆ ಮುಂಚೆಯಿಂದ ಅವಳು ಅವಾಗಿಂದ ಅದೇ ಒಂದೇ ಕಂಪ್ನಿಗೆ ಕೆಲಸ ಮಾಡ್ತಾ ಇರೋದು. ಬಂದು ಕುತ್ಕೊಂಡು ಮಾತಾಡಿದ್ವಿ. ಇಲ್ಲಿ ಏನಂದರೆ ಅವ್ರ ಮಗ ಮಧ್ಯಾಹ್ನ ಹೇಳಿಲ್ವಾ, ಮದುವೆಗೆ ಹೋಗಿ ಬಂದರೆ ಊಟನೇ ಮಾಡಿರಲಿಲ್ಲ, ಇಬ್ಬರೂ ಹಾಗೆ ಕೂತಿದ್ರು. ನೋಡಿ ಇವಾಗ ಅವ್ರ ಅಮ್ಮ ಬಂದಿದ್ದ ತಕ್ಷಣ ಊಟ ಮಾಡಿಸ್ಕೊತವನು, ಅವ್ನು ಚಿಕ್ಕವನು. ಅವ್ರ ಅಜ್ಜಿ ಎಷ್ಟು ಬಲವಂತ ಮಾಡಿದ್ರು ಅವ್ನು ಊಟ ಮಾಡಿರಲಿಲ್ಲ. ಪಾಪ ಅವರಮ್ಮ ಕೆಲಸದಿಂದ ಟಯರ್ಡಾಗಿ ಬಂದಿದ್ರು. ಮಕ್ಕಳು ಅನ್ನೋದೊಂದು ಪ್ರೀತಿ ಇದ್ದೇ ಇರುತ್ತಲ್ವಾ, ಮಕ್ಕಳಿಗೋಸ್ಕರ ನೋಡಿ ಎಷ್ಟು ಶ್ರಮ ಅನ್ನೋದಿದ್ದೇ ಇರುತ್ತೆ ತಾಯಿಂದಿರಿಗೆ. ಫೋನ್ಗಿಂತ ಎದುರಿಸಿಕ್ ಮಾತಾಡೋದು ಕಡಿಮೆ ಅಂದ್ಬಿಟ್ಟು ಕುತ್ಕೊಂಡಿರೋ ಮಾತಾಡ್ಕೊಂಡಿದ್ವಿ. ಓಕೆ ಫ್ರೆಂಡ್ಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.